ಕನಸುಗಳು ಆಲೋಚನೆಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ಆಲೋಚನೆಗಳು ಕ್ರಿಯೆಗೆ ಕಾರಣವಾಗುತ್ತವೆ. ಯಾವಾಗಲೂ ಚಟುವಟಿಕೆಯಿಂದ ಇರಿ, ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವು ನಂಬುವ ವಿಷಯಗಳಿಗಾಗಿ ಕೆಲಸ ಮಾಡಿ. ನೀವು ಮಾಡದಿದ್ದರೆ ನಿಮ್ಮ ಭವಿಷ್ಯವನ್ನು ನೀವೇ ಇತರರಿಗೆ ಒಪ್ಪಿಸುತ್ತೀರಿ. ಈ ನಾಲ್ಕು ವಿಷಯಗಳನ್ನು ಜೀವನದಲ್ಲಿ ಅನುಸರಿಸಿ. ಉತ್ತಮ ಗುರಿಯನ್ನು ಹೊಂದುವುದು, ಜ್ಞಾನವನ್ನು ಸಂಪಾದಿಸುವುದು, ಕಠಿಣ ಪರಿಶ್ರಮ ಮತ್ತು ಪರಿಶ್ರಮ, ಆಗ ಏನನ್ನಾದರೂ ಸಾಧಿಸಬಹುದು. ನೀವು ಗುರಿಯನ್ನು ಹೊಂದಿರಬೇಕು, ಆದರೆ ಅದನ್ನು ಸಾಧ್ಯವಾದಷ್ಟು ವೇಗವಾಗಿ ಸಾಧಿಸಲು ನೀವು ತಂತ್ರಗಳನ್ನು ಹೊಂದಿರಬೇಕು. ಪಕ್ಷಿಯು ತನ್ನದೇ ಆದ ಜೀವನದಿಂದ ಮತ್ತು ಅದರ ಪ್ರೇರಣೆಯಿಂದ ಶಕ್ತಿಯನ್ನು ಪಡೆಯುತ್ತದೆ. ನಾವು ಬಿಟ್ಟು ಕೊಡಬಾರದು ಮತ್ತು ಸಮಸ್ಯೆಯು ನಮ್ಮನ್ನು ಸೋಲಿಸಲು ನಾವು ಅನುಮತಿಯನ್ನು ಕೊಡಬಾರದು. ಮೊದಲ ಪ್ರಯತ್ನದಲ್ಲಿ ವೈಫಲ್ಯವನ್ನು ಎದುರಿಸಲು ಭಯಪಡಬೇಡಿ, ಏಕೆಂದರೆ ಯಶಸ್ವಿ ಗಣಿತವು ಶೂನ್ಯದಿಂದ ಮಾತ್ರ ಪ್ರಾರಂಭವಾಗುತ್ತದೆ. ನೀವು ನಿಮ್ಮ ಉದ್ದೇಶಿತ ಸ್ಥಳಕ್ಕೆ ತಲುಪುವವರೆಗೆ ಎಂದಿಗೂ ಹೋರಾಡುವುದನ್ನು ನಿಲ್ಲಿಸಬೇಡಿ. ತೊಂದರೆಗಳು ಬಂದಾಗ ನಿಮ್ಮ ನೋವುಗಳ ಪ್ರಸ್ತುತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಮೊದಲ ವಿಜಯದ ನಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲವಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿವೆ. ನಿಮ್ಮ ಕನಸುಗಳು ಕನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಸಣ್ಣ ಗುರಿಗಳನ್ನು ಹೊಂದುವುದು ಅಪರಾಧ. ದೊಡ್ಡ ಗುರಿಗಳನ್ನು ಹೊಂದಿ. ಕನಸು ಎಂದರೆ ನೀವು ಮಲಗಿರುವಾಗ ನೋಡುವುದಲ್ಲ, ಅದು ನಿಮ್ಮನ್ನು ನಿದ್ದೆಯಲ್ಲೂ ಬಿಡುವುದಿಲ್ಲ. ಆ ಥರ ಕನಸು ಕಾಣಿ. ನನ್ನ ಪ್ರೇರಣೆ ಕೀಲಿಯು ಯಾವಾಗಲೂ ನಾನು ಎಷ್ಟು ದೂರ ಬಂದಿದ್ದೇನೆ ಎನ್ನುವುದಕ್ಕಿಂತ ನಾನು ಇನ್ನೂ ಎಷ್ಟು ದೂರ ಹೋಗಬೇಕಾಗಿದೆ ಎಂಬುದನ್ನು ನೋಡುವುದು. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು. ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಮನುಷ್ಯನಿಗೆ ಅವನ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಅವು ಯಶಸ್ಸನ್ನು ಆನಂದಿಸಲು ಅತಿ ಅವಶ್ಯಕ. ಯಶಸ್ಸಿನ ಕಥೆಗಳನ್ನು ಓದಬೇಡಿ, ನಿಮಗೆ ಸಂದೇಶ ಮಾತ್ರ ಸಿಗುತ್ತದೆ. ವೈಫಲ್ಯದ ಕಥೆಗಳನ್ನು ಓದಿ. ಯಶಸ್ಸನ್ನು ಪಡೆಯಲು ನೀವು ಕೆಲವು ಆಲೋಚನೆಗಳನ್ನು ಪಡೆಯುತ್ತೀರಿ. ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ನಿಮ್ಮ ಗುರಿಯೇ ನೀವು ಏಕಮನಸ್ಸಿನ ಭಕ್ತಿಯನ್ನು ಹೊಂದಿರಬೇಕು. ನಾವು ಕೇವಲ ಯಶಸ್ಸಿನ ಮೇಲೆ ನಿರ್ಮಿಸುವುದಿಲ್ಲ, ನಾವು ವೈಫಲ್ಯಗಳ ಮೇಲೆ ನಿರ್ಮಿಸುತ್ತೇವೆ. ಎಲ್ಲ ಯಶಸ್ವಿ ಪುರುಷರು ಮತ್ತು ಮಹಿಳೆಯರಲ್ಲಿ ಸಂಪೂರ್ಣ ಬದ್ಧತೆಯೇ ಸಾಮಾನ್ಯ ಛೇದವಾಗಿದೆ. ಜೀವನದಲ್ಲಿ ಯಶಸ್ವಿಯಾಗಲು ಮತ್ತು ಫಲಿತಾಂಶಗಳನ್ನು ಸಾಧಿಸಲು ನೀವು ಮೂರು ಪ್ರಬಲ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕರಗತ ಮಾಡಿಕೊಳ್ಳಬೇಕು: ಆಸೆಯ, ನಂಬಿಕೆ ಮತ್ತು ನಿರೀಕ್ಷೆ.